ಹಾಯ್ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2022ಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಕಟ್ ಆಫ್ ಅಂಕಗಳ ವಿಶ್ಲೇಷಣೆ ನಡೀತಾ ಇರುವಂಥದ್ದು. ಈ ಸರಣಿಯ ಎರಡನೇ ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋದ ಉದ್ದೇಶ ಇಷ್ಟೇ, ಪ್ರತಿ ಜಿಲ್ಲಾವಾರು ಇರುವಂತಹ ಹುದ್ದೆಗಳ ವಿಶ್ಲೇಷಣೆ ಜೊತೆಗೆ ಕಟ್ ಆಫ್ ಹಾಗೂ ಸೆಫ್ ಸ್ಕೋರ್ಗಳ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವಂತಹ ಕಾರಣಕ್ಕಾಗಿ ನಡೆಯುತ್ತಿರುವಂತಹ ಈ ವಿಡಿಯೋ ಸರಣಿಗೆ ತಮ್ಮ ಬೆಂಬಲ ಸದಾ ಮುಖ್ಯ. ಎಲ್ಲರೂ ಸಹ ನಮ್ಮ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಂಬಲ ಕೊಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ನಾನು ಬೆಂಗಳೂರು ಸೌತ್ ಜಿಲ್ಲೆಯ ಕಟ್ ಆಫ್ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲಿದ್ದಾಗಿ ಬೆಂಗಳೂರು ದಕ್ಷಿಣ ಅಂತ, ಬೆಂಗಳೂರು ದಕ್ಷಿಣ. ಸೊ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ 935 ಪೆನ್ಸಿಲ್ ಸರಿಯಿಲ್ಲ, ಒಂಬೈನೂರ 935 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರ್ತಿದ್ರು. ಅದರಲ್ಲಿ ವಿಷಯವಾರು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲು ಇಂಗ್ಲೀಷ್ ನೋಡೋಣ. ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 30 ಹುದ್ದೆಗಳಿಗೆ 41 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಸ್ನೇಹಿತರೆ, 30 ಹುದ್ದೆಗಳಿಗೆ 41 ಅಭ್ಯರ್ಥಿಗಳು ಬರೆದಾಗ ನಾವು ಅಂದ್ಕೊಳ್ತೀವಿ ಬರೆದವ್ರಿಗೆಲ್ಲ ಜಾಬ್ ಸಿಗುತ್ತೆ ಅಂತ. ಬಟ್ ಆ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಕಾರಣ ಈ 41 ಅಭ್ಯರ್ಥಿಗಳಲ್ಲಿ ಕೆಲವೊಂದು ಪ್ರವರ್ಗಗಳಿಗೆ, ಕೆಲವೊಂದು ಮೀಸಲಾತಿಗಳಿಗೆ ಅಭ್ಯರ್ಥಿ ಸಿಗದೆ ಹೋದಾಗ ಹುದ್ದೆಗಳು ಖಾಲಿ ಉಳಿತವೆ. ಆದರೂ ಸಹ 70+ ಯಾರು ಸ್ಕೋರ್ ತೆಗಿತೀರಾ, ನೀವೆಲ್ಲ ಸೇಫ್ ಸ್ಕೋರ್ನಲ್ಲಿ ಇರ್ತೀರಾ. 68 ಅನ್ನುವಂಥದ್ದು ನಾನು ಕೊಡ್ತಿರುವಂತಹ ಒಂದು ಕಟ್ ಆಫ್ ಅಂಕ ಆಗಿರುತ್ತೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇಂಗ್ಲೀಷ್ ವಿಷಯದಲ್ಲಿ 68 ಯಾರು ತೆಗಿತೀರ ನೀವು ಜಿ ಎಮ್ ಎಲ್ ಆಗ್ತೀರಾ. ಬಟ್ 70 ಒಂದೊಂದು ಸೇಫೆಸ್ಟ್ ಸ್ಕೋರ್ ಆಗಿರುತ್ತೆ. 65 ಸಹ ನೀವು ಕ್ಯಾಟಗರಿಯಲ್ಲಿ ಹುದ್ದೆಯನ್ನು ಪಡಿತೀರಾ. ಸೊ ಇದಕ್ಕಿಂತ ಕಡಿಮೆ ಕೆಲವೊಂದು ಮೀಸಲಾತಿ ಸಿಗದ ಕಾರಣ ಅಭ್ಯರ್ಥಿಗಳು ಹುದ್ದೆಯನ್ನು ಪಡೆದುಕೊಳ್ಬೋದು. ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ನಾವು ಮುಂದಿನ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಷಯ ಯಾವುದು ಅಂದರೆ ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದು. ಸೋಷಿಯಲ್ ಸೈನ್ಸಲ್ಲಿ ನಾವು ಮೊದಲು ಕನ್ನಡ ಮಾಧ್ಯಮದ ನೋಡೋಣ. ಕನ್ನಡ ಮಾಧ್ಯಮದಲ್ಲಿ ಕೇವಲ 10 ಹುದ್ದೆಗಳಿತ್ತು. 10 ಹುದ್ದೆಗಳಿಗೆ 74 ಜನ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಹಾಗೂ ಉರ್ದು ಮಾಧ್ಯಮದಲ್ಲಿ 5 ಹುದ್ದೆಗಳಿಗೆ ಕೇವಲ 2 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಸೊ ಇದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ವಿಷಯಕ್ಕೆ ಒಂದಿಷ್ಟು ಪೈಪೋಟಿ ಇದೆ ಅನ್ನುವಂಥದ್ದು. ಸೊ ನಾವು 75 ಏನಿದೆ ಇದರ ಕಟ್ ಆಫ್ ಸ್ಕೋರ್ ಮತ್ತು ಸೇಫೆಸ್ಟ್ ಸ್ಕೋರ್ ಅಂತ ತೆಗಿತೀವಿ. 73 ಅಥವಾ 74ಕ್ಕೆ ಕೆಟಗರಿ ನಿಲ್ಲುವಂಥ ಚಾನ್ಸಸ್ ಇದೆ. ಹುದ್ದೆಗಳು ಕಡಿಮೆ ಇರೋದ್ರಿಂದ ತುಂಬ ವ್ಯತ್ಯಾಸ ಇರಲ್ಲ. ಸೊ 75 ಒಂದು ಸೇಫೆಸ್ಟ್ ಸ್ಕೋರು. 75 ತೆಗೆದು ಕೆಟಗರಿ ಅಥವಾ ಇದರಲ್ಲಿ ಹುದ್ದೆ ಪಡ್ಕೊಳ್ಬೋದು. ಬಟ್ 74 ಕೆಲವೊಂದು ಪ್ರವರ್ಗದಲ್ಲಿ ಕಟ್ ಆಫ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ನಾವು ಈ ಉರ್ದು ಮಾಧ್ಯಮಕ್ಕೆ ಹೋದರೆ ಅಲ್ಲಿರುವಂಥ 5 ಹುದ್ದೆಗಳಿಗೆ ಕೇವಲ 2 ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿರುವುದರಿಂದ ಆ ಅಭ್ಯರ್ಥಿಗಳು ಏನಾಗ್ತಾರೆ, ಅಭ್ಯರ್ಥಿಗಳ ಅಂಕನೇ ಕಟ್ ಆಫ್ ಆಗೋದ್ರಿಂದ ಅದರ ಬಗ್ಗೆ ಈ ಚರ್ಚೆ ಬೇಡ. ಆ 2 ಅಭ್ಯರ್ಥಿಗಳಿಗೆ ನಾವು ಏನು ಮಾಡೋಣ, ಇಲ್ಲಿಂದಲೇ ವಿಶ್ ಮಾಡೋಣ ಅವರಿಗೆ ಆಲ್ ದ ಬೆಸ್ಟ್. ನಮ್ಮ ಮುಂದಿನ ವಿಷಯ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ MS. ಇದು ಹೆಚ್ಚು ಹುದ್ದೆ ಇರುವಂಥ ಜಿಲ್ಲೆ ಇದರಲ್ಲಿ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ 94 ಹುದ್ದೆಗಳು, 241 ಅಭ್ಯರ್ಥಿಗಳು ಅರ್ಹತೆ. ಸೊ ಈ ವಿಷಯಕ್ಕೆ ಬಂದರೆ ನಾವು ಇಲ್ಲೂ ಸಹ ಒಂದು ಹೆಚ್ಚಿನ ಪೈಪೋಟಿನೇ ಇತ್ತು ಅಂತ ಹೇಳ್ಬೋದು. ನಾವು 1:4 ಥರದ ಒಂದು ಪೈಪೋಟಿ ನೋಡ್ತಾ ಇದ್ದೀವಿ. ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು 69 ರಿಂದ 70 ಏನಾಗುತ್ತೆ ಇಲ್ಲಿ ಜಿ ಎಮ್ ಕಟ್ ಆಫ್ ಆಗುತ್ತೆ. ಹಾಗೂ 67ಕ್ಕೆ ಮೇಲ್ಪಟ್ಟವ್ರು ಏನಿರ್ತಾರೆ ಅವರು ಕೆಟಗರಿಯಲ್ಲಿ ಹುದ್ದೆಯನ್ನು ಪಡಿತಾರೆ ಸ್ನೇಹಿತರು. ಸೊ ಇದು ಮ್ಯಾಥ್ಸ್ ಮತ್ತು ಸೈನ್ಸ್ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ನಾವು ಉರ್ದು ಮಾಧ್ಯಮಕ್ಕೂ ಸಹ ಹುದ್ದೆಗಳಿತ್ತು. ಉರ್ದು ಮಾಧ್ಯಮಕ್ಕೆ ಸರಿಸುಮಾರು 23 ಹುದ್ದೆಗಳಿತ್ತು. ಆ 23 ಹುದ್ದೆಗೆ 19 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಸೊ ಆ ಅರ್ಹ ಅಭ್ಯರ್ಥಿಗಳಿಗೂ ಸಹ
ಶುಭಾಶಯವನ್ನು ನಾವು ಹೇಳೋಣ. ಆದರೆ ಈ 19 ಅಭ್ಯರ್ಥಿಗಳು ಎಲ್ಲರೂ ಸಹ ಹುದ್ದೆಯನ್ನು ಪಡೀತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಮೀಸಲಾತಿಯನ್ನು ಒಂದಿಬ್ಬರು ಹುದ್ದೆಯನ್ನು ತಪ್ಪಿಸಿಕೊಂಡ್ರು ಸಹ ಹೆಚ್ಚಿನ ಎಲ್ಲ ಅಭ್ಯರ್ಥಿಗಳು ಹುದ್ದೆಯನ್ನು ಪಡೀತಾರೆ. ಯಾರೆಲ್ಲ 65+ ಇದ್ದೀರಾ, ನೀವು 100% GMLA ಆಗ್ತೀರಾ, ಹಾಗೂ ನಿಮ್ಮ ಸ್ಕೋರ್ ಎಷ್ಟೇ ಇದ್ದರೂ ಸಹ ನಿಮಗೆ ಹುದ್ದೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲರೂ ಸಂತೋಷವಾಗಿ ಆರಾಮಾಗಿ ಇರಿ. ಸೊ ನೆಕ್ಸ್ಟ್ ನಾವು ನೋಡೋಕೆ ಹೋದರೆ ಜೀವ ವಿಜ್ಞಾನ ಅನ್ನುವಂಥದ್ದು ಬಯೋಸೈನ್ಸಿಂದೆ. ಈ ಬಯೋಸೈನ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋಕೆ ಹೋದರೆ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಹುದ್ದೆ ಇರೋದಲ್ಲ, ಉರ್ದು ಮಾಧ್ಯಮದಲ್ಲೂ ಹುದ್ದೆ ಇದೆ. ಕನ್ನಡ ಮಾಧ್ಯಮದಲ್ಲಿ 24 ಹುದ್ದೆ, 108 ಜನ ಅಭ್ಯರ್ಥಿಗಳು, ಹಾಗೂ ಇಲ್ಲಿ ಉರ್ದು ಮಾಧ್ಯಮದಲ್ಲಿ 11 ಹುದ್ದೆ, 12 ಅಭ್ಯರ್ಥಿಗಳು ಇದ್ದಾರೆ ಸ್ನೇಹಿತರೆ. ಸೊ ಜೀವ ವಿಜ್ಞಾನದಲ್ಲೂ ಸಹ ಬೆಂಗಳೂರು ದಕ್ಷಿಣದಲ್ಲಿ ಒಂದು ದೊಡ್ಡ ಪೈಪೋಟಿ ಇದೆ. 24 ಹುದ್ದೆಗೆ 108 ಜನ ಅಭ್ಯರ್ಥಿಗಳು, ಈ 108 ಡೇಂಜರ್ ನಂಬರ್ ಇದೆ. ಸೊ 1:5 ರೀತಿಯ ಒಂದು ಏನೋ ಪೈಪೋಟಿಯನ್ನು ಕಾಣ್ತಾ ಇದ್ದೀವಿ. ಸೊ ನಾವು ಬಯೋಸೈನ್ಸ್ ಸಂಬಂಧಪಟ್ಟಂತೆ ಈ ಜಿಲ್ಲೆಯಲ್ಲಿ ನಾವು 69 ಒಂದು ಸೇಫೆಸ್ಟ್ ಸ್ಕೋರ್ ಅಂತ ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಸೊ 69 ಮೇಲ್ಪಟ್ಟದ ಅಂಕ ಪಡೆದವರು ಖಂಡಿತ ಹುದ್ದೆಯನ್ನು ಪಡಿತೀರಾ, ಹಾಗೂ 67 ಯಾರು ಪಡಿತೀರಾ ನೀವು ಕ್ಯಾಟಗರಿಯಲ್ಲಿ ಆಗುವಂಥ ಚಾನ್ಸಸ್ ಇದೆ. ಸೊ ಇನ್ನು ಉರ್ದುಗೆ ಸಂಬಂಧಪಟ್ಟಂತೆ 65 ಒಂದು ಗುಡ್ ಸ್ಕೋರ್ ಅಂತಲೇ ಸೇಫೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ 11 ಹುದ್ದೆಗಳಿಗೆ 12 ಜನ ಅರ್ಹತೆ ಪಡೆದಿರುವಂಥ ಇರೋದ್ರಿಂದ ಪೈಪೋಟಿ ಭಾರಿ ಇದಿಲ್ಲ, ಕೇವಲ ಒಬ್ಬ ಅಭ್ಯರ್ಥಿ ಹೆಚ್ಚಾಗಿರೋದ್ರಿಂದ. ಸೊ ಒಂದು 62-63 ನೀವು ತೆಗೆದಿದ್ರು ಸಹ ನೀವು ಸೇಫ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರೆ, ಇವಿಷ್ಟು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಚರ್ಚೆ. ಇಲ್ಲಿ ಉರ್ದು ಭಾಷೆಯಲ್ಲಿ ಯಾರು ಅರ್ಹತೆಯನ್ನು ಪಡೆದಿದ್ದೀರಾ, ಸಮಾಜ ವಿಜ್ಞಾನ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಬಯೋಸೈನ್ಸ್ ಆಗಿರ್ಬೋದು, ನಿಮಗೆಲ್ಲ ಹುದ್ದೆಗಳು 90% ಈಗಾಗಲೇ ಪಕ್ಕಾ ಆಗಿದೆ ಅನ್ನುವಂಥದ್ದು. ಹಾಗೂ ಕನ್ನಡ ಮಾಧ್ಯಮದಲ್ಲಿ ಅದು ಸಮಾಜ ವಿಜ್ಞಾನ ಆಗಿರ್ಬೋದು, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗಿರ್ಬೋದು, ಹಾಗೂ ಬಯೋಸೈನ್ಸ್ ಆಗಿರ್ಬೋದು, ಈ ಮೂರು ವಿಷಯದಲ್ಲೂ ಸಹ ಒಂದು ಸಾಕಷ್ಟು ದೊಡ್ಡ ಪೈಪೋಟಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಫಲಿತಾಂಶವನ್ನು ವೆಯ್ಟ್ ಮಾಡೋಣ. ಬಟ್ ಹೇಳಿರುವಂತೆ ಸಮಾಜ ವಿಜ್ಞಾನದಲ್ಲಿ 75+, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನಲ್ಲಿ 70 or 69, ಬಯೋಸೈನ್ಸಲ್ಲಿ ಏನು ಒಂದು 69-70 ಸಮಥಿಂಗಲ್ಲಿ ಯಾರು ಸ್ಕೋರ್ ಮಾಡಿದ್ದೀರಾ. ಸೊ ನೀವು ಆರಾಮಾಗಿ ಇದ್ಬಿಡಿ, ನಿಮಗೆ ಜಾಬ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ 1:2 ಬರೋವರೆಗೂ ಆರಾಮಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.